ಯಾರು ಬೇಕಾದ್ರೂ ಬಂಡಾಯರು ನಿಂತ್ಕೊಳ್ಳಿ, ಬೇರೆ ಪಾರ್ಟಿಗೆ ಹೋಗಿ. ಕಾಂಗ್ರೆಸ್ ಪಾರ್ಟಿ ನಮ್ಗೆ ಯಾರಿಗೆ ಅನುಕೂಲ ಆಗ್ತದೆ ನಾವು ನೋಡಿ ಅವ್ರ ಅರ್ಥ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಹಾಗೂ ಮತ್ತು ಕೆಎಸ್ ಮುನಿಯಪ್ಪ ಉದಯಪುರದಲ್ಲಾಗಿರುವಂತಹ ನಿರ್ಣಯ, ಹೊಸಬರಿಗೆ ಈ ಬಾರಿ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನೋಂಥದ್ದನ್ನ ನಿನ್ನೆ ಮತ್ತೊಂದು ಪ್ರಸ್ತಾಪ ಮಾಡಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಆ ಥರದ್ದು ಏನಾದರೂ ಇರುತ್ತೆ? ಖರ್ಗೆಯವರ ಆಚಾರ ವಿಚಾರ ಕೂಡ ಹೊಸ ಮುಖ ಕೊಡಬೇಕು. ನಾನು ಉದಯಪುರ ಡಿಕ್ಲರೇಷನ್ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತೇಳಿ ಖರ್ಗೆ ಅವರು ಪ್ರಾರಂಭದ ದಿನ ಅವರು ದೇಶದ ಜನರ ಮುಂದೆ ಮುಂದಿಟ್ಟಿದ್ದಾರೆ. ಸರ್, ಹಿರಿಯರ ವಿಚಾರ, ಹಿರಿಯರು ಮತ್ತೆ ಫ್ಯಾಮಿಲಿ ಪಾಲಿಟಿಕ್ಸ್, ಇವೆರಡರಲ್ಲಿ ಒಂದಷ್ಟು ಬದಲಾವಣೆಗಳಾದ್ರೆ ಹೊಸತನ ಬರುತ್ತೆ ಅನ್ನುವಂಥ ಮತ್ತು ಆ ಥರದ ಏನಾದ್ರು ಪ್ರಯೋಗಗಳು ಇದಾವ? ಈಗೆಲ್ಲ ಪೊಲಿಟಿಕಲ್ ಸ್ಟ್ರಾಟಜಿ ಒಂದೇ ದಿನ ಹೇಳೋಕ್ಕಾಗಲ್ಲ ನಿಮಗೆ. ಮಾತಾಡ್ತೀವಿ, ಡಿಕ್ಲರೇಷನ್ ಇದೆಯಲ್ಲ, ಗೈಡ್ಲೈನ್ ಹಾಕ್ಬಿಟ್ಟು ಹೋಗಿದ್ದಾರೆ.